ರಾಜ್ಯಸಭಾ ದಂಗಲ್ ಇವತ್ತು ನಡೆಯಲಿದೆ ರಾಜ್ಯಸಭೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ನೋಡಬೇಕು ನಾಲ್ಕು ಸೀಟ್ಗಳು ಖಾಲಿ ಆಗ್ತಾ ಇದೆ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ ನಾಲ್ಕಕ್ಕೆ ಸೊ ಆ ನಾಲ್ಕು ಸ್ಥಾನಗಳಿಗೆ ನಡೀತಾ ಇರುವಂತಹ ಚುನಾವಣೆ ಇವತ್ತು ಕುಮಾರಸ್ವಾಮಿ ವಿರುದ್ಧ ಎಸ್ ಟಿ ಸೋಮಶೇಖರ್ ಗರಂ ಆಗಿದ್ದಾರೆ ಕುಮಾರಸ್ವಾಮಿ ಅವಕಾಶವಾದಿ ಅಲ್ವಾ ಜನಾದೇಶ ಇಲ್ಲ ಅಂತ ಸಿಎಂ ಸ್ಥಾನವನ್ನ ನಿರಾಕರಿಸಬಹುದಿತ್ತಲ್ವಾ ಸಿಎಂ ಸ್ಥಾನಕ್ಕಾಗಿ ಇವರು ಅವಕಾಶವಾದಿ ಆಗಿರ್ಲಿಲ್ವಾ ಸೋಮಶೇಖರ್ ಕ್ಷೇತ್ರ ಅಭಿವೃದ್ಧಿ ಮಾಡಿಲ್ಲ ಆಕ್ರೋಶವರವರ ಆಗ್ತಾ ಇದಾರೆ ತಾವೇ ಅಭಿವೃದ್ಧಿ ಆಗಿದ್ದಾರೆ ಅಂತ ಕುಮಾರಸ್ವಾಮಿ ಅವರ ಮೇಲೆ ಹರಿಹಾಯ್ತಾ ಇದ್ದಾರೆ ಕುಮಾರಸ್ವಾಮಿ ವಿರುದ್ಧ ಗುಡುಗಿದ ಎಸ್ ಟಿ ಸೋಮಶೇಖರ್ ಈಗ ಯಶವಂತಪುರ ಕ್ಷೇತ್ರದ ಶಾಸಕರಾಗಿ ಬಿಜೆಪಿ ಸರ್ಕಾರದಲ್ಲಿ ಮೂರು ಅವಧಿ ಮೂರು ವರ್ಷಕ್ಕೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅಲ್ಲವೇ ಅವರು ಬಿಜೆಪಿಗೆ ಹೋಗಬೇಕಾದ್ರೂ ಕಾರಣ ಕೊಟ್ಟಿದ್ದು ಕಾಂಗ್ರೆಸ್ನಿಂದ ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅದಕ್ಕೋಸ್ಕರ ಬಿಜೆಪಿ ಸೇರ್ತಾ ಇದ್ದೇನೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಅಂತ ಹೇಳಿದ್ರಲ್ವೇ ಮೂರು ವರ್ಷ ಮಂತ್ರಿಗಳಾಗಿ ಎಲ್ಲ ರೀತಿಯ ಅಭಿವೃದ್ಧಿಯ ಒಂದು ಕಾರ್ಯಕ್ರಮಗಳನ್ನ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಯಥೇಚ್ಛವಾಗಿ ಪಡೆದು ಹಾಗಿದ್ರೆ ಅವರ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಹೊರತು ಆ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದ್ದು ಅವ್ರು ಮಾತನಾಡ್ತಾ ಇಲ್ವೇ ಅವ್ರು ಹೇಳ್ತಕ್ಕಂಥದ್ದು ಅದಕ್ಕಿಂತ ಇನ್ನೇನು ಚರ್ಚೆ ಮಾಡ್ಬೇಕು ಬನ್ನಿ ಇದರ ಬಗ್ಗೆ ಪಕ್ಷ ನನ್ನ ಯಶವಂತಪುರ ಕ್ಷೇತ್ರ ಅಭಿವೃದ್ಧಿ ಆಗಲಿಲ್ಲ ಅಂತಕ್ಕಂಥದ್ದನ್ನ ನಾನೆಲ್ಲೂ ಕೂಡ ಹೇಳಲಿಲ್ಲ ಸಾಮಾನ್ಯವಾಗಿ ವೋಟ್ ಹಾಕಿ ಅಂತ ಹೇಳ್ತಿದ್ದಾರೆ ಇದುವರೆಗೂ ಐದಾರು ಜನಕ್ಕೆ ರಾಜ್ಯಸಭಾದವರಿಗೆ ಓಟ್ ಮಾಡಿದ್ದೇನೆ ಮಾಡಿಲ್ಲ ಅಂತ ಹೇಳಿಲ್ಲ ಪಕ್ಷ ಏನು ಹೇಳ್ತಾರೆ ಅದು ಮಾಡಿದ್ದೇನೆ ಒಬ್ರು ಒಂದು ನಿಮಿಷ ಹೌದು ಇವರು ಅವಕಾಶ ಇವ್ರಿಲ್ವಾ ಇವ್ರೇನು ಸಾಚನ ಇವ್ರ ಅವಕಾಶವಾದ ಇಲ್ವಾ ಮೂವತ್ತೇಳು ಜನ ಕಾಂಗ್ರೆಸ್ ಜೆ ಡಿ ಎಸ್ ಇದ್ದಾಗ ಎಪ್ಪತ್ತೇಳು ಜನ ಕಾಂಗ್ರೆಸ್ನವ್ರು ಇರಲಿಲ್ವಾ ಇವ್ರು ಮುಖ್ಯಮಂತ್ರಿ ಮಾಡ್ಲಿಲ್ವಾ ಯಾಕೆ ಮಾಡಿದ್ರು ಇವರು ಅವಕಾಶವಾದಿ ಅಲ್ವಾ ನನಗೆ ಮ್ಯಾಂಡೇಟ್ ಇಲ್ಲಪ್ಪ ನನ್ನ ಸರ್ಕಾರ ಹೋಗೋದಿಲ್ಲ ಅಂತ ಹೇಳ್ಬೇಕಾಯ್ತು ಇವರು ಮುಖ್ಯಮಂತ್ರಿ ಗಂಟ ಒಂದು ಮುಖ್ಯಮಂತ್ರಿ ಆದ್ಮೇಲೆ ಒಂದ ನನ್ನ ಕ್ಷೇತ್ರ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿದೆ ಆದರೆ ರಾಜ್ಯಸಭಾ ಸದಸ್ಯರು ಏನು ಓಟ್ ಹಾಕ್ಸ್ಕೊತಾರೆ ಗಂಟ ನಮ್ಮ ಬೇಡಿಕೆ ಇರ್ತದೆ ಆ ವೋಟ್ ಹಾಕಿದ್ಮೇಲೆ ಯಾರೂ ಕೂಡ ನೋಡೋದಿಲ್ಲ ಅದರಿಂದ ನಾನು ಹೇಳ್ತಾ ಇರೋದು ಅವ್ರಿಗೆ ಐದು ಕೋಟಿ ಅನುದಾನ ಬರ್ತದೆ ಈಗ ನಲವತ್ತೈದು ಜನ ಒಬ್ಬ ರಾಜ್ಯಸಭನ್ಗೆ ಹಾಕ್ತಿವಿ ನಾವು ನಿಮ್ಮ ಐದು ಕೋಟಿ ಅನುದಾನದಲ್ಲಿ ಐವತ್ತು ಲಕ್ಷ ಕೊಡ್ತಿರೋ ಇಪ್ಪತ್ತೈದು ಲಕ್ಷ ಕೊಡ್ತಿರೋ ಯಾವ್ದಾದ್ರೂ ಕೊಡಿ ಯಾವ್ದಾರ ಒಂದು ಸ್ಕೂಲ್ ರಿಪೇರಿ ಆಗ್ತದೆ ಸರ್ಕಾರಿ ಶಾಲೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಯಶವಂತಪುರ ಕ್ಷೇತ್ರ ಅನ್ನೋ ಇದಾಗಲಿಲ್ಲ ಡೆವಲಪ್ಮೆಂಟ್ ಆಗಲಿಲ್ಲ ಅಂತೇಳಿ ಹತ್ರ ಏನು ಭಿಕ್ಷೆ ಕೇಳಬೇಕಾದಿಲ್ಲ ಹಿಂದೆ ನಾನು ಮಂತ್ರಿಯಾಗೂ ಮಾಡಿದ್ದೀನಿ ಈ ಸರ್ಕಾರದಲ್ಲೂ ಕೂಡ ಅನುದಾನ ಕೊಡ್ತಾ ಇದ್ದಾರೆ ಇಷ್ಟೊಂದು ನಿಜವಾಗಿಯೂ ಕೂಡ ಶಾಸಕರುಗಳಿಗೆ ಆಯಾ ಕ್ಷೇತ್ರಗಳ ಬಗ್ಗೆ ಅಭಿವೃದ್ಧಿ ಮಾಡುವಂಥ ಆಲೋಚನೆಗಳು ಮಾತಿನಲ್ಲಿ ಹೇಗೆ ಬರುತ್ತೋ ಹಾಗೆ ಕಾರ್ಯದಲ್ಲಿ ಇದ್ದಿದ್ದರೆ ಆಯಾ ಕ್ಷೇತ್ರಗಳು ಇಷ್ಟೊತ್ತಿಗೆ ಲಖ ಲಖಲಕ ಅಂತ ಹೊಳಿಬೇಕಾಗಿತ್ತು ಹಾಯೋ ಹೇಳೋದೊಂದು ಆಮೇಲೆ ಎಲ್ಲವೂ ಕೂಡ ಕಾರ್ಯಕರ್ತವಾಗುವಂಥದ್ದು ಇನ್ನೊಂದು ಒಬ್ಬ ಎಂ ಪಿ ಐದು ಲಕ್ಷ ಐ ಐದು ಕೋಟಿ ಬರುತ್ತೆ ಅವ್ರಿಗೆ ಅನುದಾನ ಅದರಲ್ಲಿ ಐವತ್ತು ಲಕ್ಷ ಕೊಟ್ಟರೆ ಸಾಕು ನಮಗೊಂದಿಷ್ಟು ಸ್ಕೂಲಿಗೆ ಹೆಲ್ಪ್ ಆಗುತ್ತೆ ಅಂತ ಲೆಕ್ಕಾಚಾರಗಳು ಓಕೆ ಅದೇ ದುಡ್ಡೇ ಸ್ಕೂಲ್ಗಳಿಗೆ ಬೇಕಾ ಅಂತಲೇ ಪ್ರತ್ಯೇಕವಾಗಿ ದುಡ್ಡು ಬರುತ್ತೆ ಅಲ್ಲ ಅದೇನಾಗುತ್ತೆ ಯಾರು ಇವ್ನ ಯಾರು ಕೇಳಕ್ ಹೋಗ್ಬಿಡಿ ಸುಮ್ಮನೆ ಅಲ್ಲಿ ಸೋಮಶೇಖರ್ ಅವರು ಹೇಳ್ತಾ ಇರ್ತಾರೆ ಕೇಳಿಸ್ಕೊಳ್ತಾ ಇರಬೇಕು ಶಾಲೆಗೆ ಅನುಕೂಲ ಆಗುತ್ತೆ ಅಂತೇಳಿ ಹಾಗಿದ್ರೆ ಶಿಕ್ಷಣ ಇಲಾಖೆನೇ ಕೊಡುವಂತ ದುಡ್ಡು ಹೋಗುತ್ತೆ